ವಿನಾಶ ಉಂಟಾಗುವಾಗ ಮಾತ್ರ ಅವನವನು ಮಾಡಿದ ಪಾಪಗಳು ಹೊರಬರುತ್ತದೆ. ವಿವರಣೆ: ವಿನಾಶ ಎಂಬ ಒಂದು ಸಂಭವ ಉಂಟಾಗುವಾಗ ಸಾಮಾಜಿಕ ಆಸ್ತಿ, ಪ್ರತ್ಯೇಕ ಮನುಜನ ಆಸ್ತಿ ಎಲ್ಲವೂ ಹಾನಿಯಾಗುತ್ತದೆ. ಒಂದು ವೇಳೆ ಈ ವಿನಾಶದಿಂದ ಉಂಟಾಗುವ ಹಾನಿಯು ಮನುಜನು ಕಷ್ಟಪಟ್ಟು ಸೇರಿಸಿಟ್ಟ ಆಸ್ತಿಯ ಹಾನಿಯಾಗಿಯೋ ಅಥವಾ ಬಂಧು ಬಾಂಧವರಿಗೆ ಹಾನಿಯಾಗಿದ್ದರೆ ಮಾತ್ರ ಅವನ ಅಂತರಾಳ ಮನಸ್ಸು ಅವನನ್ನು ಪ್ರಶ್ನಿಸುತ್ತದೆ. ಅದೇ ಮನಸ್ಸು ಅವನಿಗೆ ಪ್ರತ್ಯುತ್ತರವನ್ನು ನೀಡುತ್ತದೆ. ತಾನು ಮಾಡಿದ ಪಾಪ ಕೆಲಸದ ಲೆಕ್ಕವನ್ನು ತನ್ನ ಕಣ್ಮುಂದೆ ತಂದಿರಿಸುತ್ತದೆ. ಇದು ಇಲ್ಲಿಯವರೆಗೂ ಅವನೇ ಅರಿಯದೆ ಈ ರೀತಿಯ ವಿನಾಶ ಸಂಭವಿಸಿದಾಗ ಮಾತ್ರ ತಪ್ಪಿನ ಅರಿವಾಗುತ್ತದೆ. ಓಂ ಶಕ್ತಿ.